ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಕೆ ಎಸ್ ಕನ್ನಡ ವ್ಲಾಗ್. ಇವತ್ತು ನಾನು ನಿಮಗೆ ಅಕ್ಕಯ್ಯಮ್ಮನ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬೆಂಗಳೂರಿಂದ 28 ಕಿಲೋಮೀಟ್ರ್ ದೂರ ಇದೆ. ಈ ಅಕ್ಕಯ್ಯಮ್ಮನ ಬೆಟ್ಟ ಏನಿದೆ, ಇದು ಚಿಕ್ಕಜಾಲದ ಸಮೀಪ ಒಂದು ಸಣ್ಣ ಗುಡ್ಡವಾಗಿದೆ. ಈ ಬೆಟ್ಟದ ಮೇಲೆ ಹೋಗೋಕ್ಕೆ ನಿಮಗೆ ಎರಡು ಮಾರ್ಗ ಇದೆ. ಒಂದು ಇಲ್ಲಿ ಕಾಣಿಸ್ತಿರೋ ಮೆಟ್ಲು ಕೂಡ ಹತ್ತಿ ಬರ್ಬೋದು ಮೇಲೆ, ಇಲ್ಲಾಂದರೆ ವೆಹಿಕಲ್ಗೆ ಸಪ್ರೇಟಾಗಿ ಒಂದು ರೋಡ್ ಇದೆ, ಇದು ಬೆಟ್ಟದ ಹತ್ತಿರ ಕರ್ಕೊಂಡು ಹೋಗುತ್ತೆ. ಈ ಬೆಟ್ಟದಿಂದ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಕಾಣಿಸುತ್ತೆ. ಇಲ್ಲಿಂದ ಫ್ಲೈಟು ಟೇಕ್ ಆಫ್ ಆಗೋದು, ಲ್ಯಾಂಡಿಂಗ್ ಆಗೋದು ಎರಡೂ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈವ್ನಿಂಗ್ ಟೈಮ್ ಬಂದರೆ ಇಲ್ಲಿ ಏರ್ಪೋರ್ಟಲ್ಲಿ ಹಾಕಿರೋ ಲೈಟ್ಸ್ಗಳಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು. ಈ ಬೆಟ್ಟದ ತುದಿಯಲ್ಲಿ ಹಲವಾರು ದೇವಸ್ಥಾನಗಳಿದೆ ಮತ್ತು ಚಿಕ್ಕ ಚಿಕ್ಕ ಗುಹೆ ಕೂಡ ಇದೆ. ಈ ಅಕ್ಕಯ್ಯಮ್ಮನ ಬೆಟ್ಟ ಏನಿದೆ, ಒಂದು ಸನ್ಸೆಟ್ಗೆ ಒಂದು ತುಂಬ ಫೇಮಸ್ ಆಗಿರೋ ಪ್ಲೇಸ್ ಅಂತ ಹೇಳ್ಬೋದು. ಇದು ಬ್ಯಾಂಗ್ಳೂರ್ ನಿಯರ್ ಇದೆ. ಈ ಬೆಟ್ಟದ ಮೇಲೆ 5 ಟೆಂಪಲ್ಸ್ ಇದೆ, ಮತ್ತೊಂದು ಗುಹೆ ಕೂಡ ಇದೆ. ಬೆಟ್ಟದ ಮೇಲೆ ಯಾವುದೇ ಫುಡ್ ಕೂಡ ಅವೈಲಬಲ್ ಇಲ್ಲ, ಆದ್ದರಿಂದ ಇಲ್ಲಿ ಯಾರೇ ಬಂದರೂ ದಯವಿಟ್ಟು ಫುಡ್ ತಗೊಂಬನ್ನಿ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಬಂದಿರೋ ಪ್ಲೇಸ್ ಬಂದುಬಿಟ್ಟು ಅಕ್ಕಯ್ಯಮ್ಮನ ಬೆಟ್ಟ ಅಂತ. ಇದು ಏರ್ಪೋರ್ಟ್ಗೆ ಹೋಗೋ ರೋಡಲ್ಲಿದೆ, ನೋಡ್ಬೋದು ಹೇಗಿದೆ ಅಂತ. ಈವ್ನಿಂಗ್ ಟೈಮ್ ಬಂದಿದ್ದೀನಿ, ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಇಲ್ಲಿ ನೋಡಿ ಸನ್ಸೆಟ್ ಹೇಗಿದೆ. ಈ ದೇವಸ್ಥಾನ ಹತ್ರ ಈ ಕಲ್ಯಾಣಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಈ ಕಲ್ಯಾಣಿ. ಈ ಕಲ್ಯಾಣಿ ವಿಶೇಷ ಏನಂದರೆ, ಯಾರಿಗೆ ಮಕ್ಕಳಾಗಲ್ವೋ ಅವರು ಬಂದು ಈ ಕಲ್ಯಾಣಿಯಲ್ಲಿ ಮುಳುಗಿ ಸ್ನಾನ ಮಾಡಿ ದೇವಿಯ ದರ್ಶನ ಪಡೆದ್ರೆ ಮಕ್ಕಳಾಗುತ್ತೆ ಅಂತ ಇಲ್ಲಿನ ನಂಬಿಕೆ. ಪುಟಕರು ಹೇಳುವ ಕೆಲವು ವಿಧಿ ವಿಧಾನಗಳನ್ನು ಮಾಡಿದ್ರೆ ಖಂಡಿತ 1 ಕಳೆಯದೊಳಗಡೆ ಸಂತಾನ ಪ್ರಾಪ್ತಿಯಾಗಿದೆ. ಅನೇಕ ಉದಾಹರಣೆಗಳು ಇಲ್ಲಿ ನೋಡ್ಬೋದು. ಈ ದೇವಿನ ನೋಡ್ತಿದ್ರೆ ಹಾಗೆ ಕೈ ಮುಗಿಬೇಕು ಅನ್ನಿಸ್ತಿದೆ. ನೋಡಿ, ಎಲ್ರಿಗೂ ಒಳ್ಳೇದು ಮಾಡಲಿ ಈ ದೇವಿ. ಇಲ್ಲಿ ಶಿವ ಪಾರ್ವತಿಯರ ಅದ್ಭುತವಾದ ಸ್ಟ್ಯಾಚು ಕೂಡ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಓವರಾಲ್ ಇದು ಒಂದು ಭಕ್ತಿ ಪ್ರಧಾನ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ಬೆಂಗಳೂರು ಹತ್ರ ಇರೋದು ಒಂದು ಖುಷಿಯ ವಿಚಾರ. ಬೆಟ್ಟದ ಮೇಲಿಂದ ವ್ಯೂ ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿಂದ ಏರ್ಪೋರ್ಟ್ ಕೂಡ ಕಾಣಿಸುತ್ತೆ. ಈವ್ನಿಂಗ್ ಆದರೆ ಸಾಕು, ದೇವ ದರ್ಶನ ಪಡ್ಕೊಂಡು ಹಾಗೆ ಆಚೆ ಬಂದು ಸ್ವಲ್ಪ ಮೇಲೆ ಬೆಟ್ಟದ ಮೇಲೆ ಹೋದರೆ ಇಲ್ಲಿ ಕಾಣಿಸೋ ವ್ಯೂ ನೋಡ್ಬೋದು. ಬೆಂಗಳೂರಲ್ಲಿರೋ ಟ್ರಾಫಿಕ್ಕು, ಆ ಜಂಜಾಟದಿಂದ ಬದುಕೋರಿಗೆ ಇಲ್ಲಿ ಬಂದು ಈ ವ್ಯೂವ್ನ ನೋಡಿದ್ರೆ ಏನೋ ಒಂಥರ ಆನಂದ ಅಂತ ಹೇಳ್ಬೋದು. ನೋಡ್ರಿ ಹೆಂಗಿದೆ ಪ್ಲೇಸು, ಆ ಒಂದು ಬ್ಯೂಟಿಫುಲ್ ನೇಚರ್ ವ್ಯೂ ನೋಡ್ಬೋದು ಹೇಗಿದೆ ಅಂತ. ಸೂಪರ್ ಕಂಟ್ರಿ ಈ ನೇಚರು. ನೇಚರ್ನ ನಾವು ಹಾಳು ಮಾಡ್ಕೊತಿದ್ದೀರಿ, ಆದಷ್ಟು ಹಾಳು ಮಾಡೋದನ್ನ ಅವಾಯ್ಡ್ ಮಾಡಿದ್ರೆ ಈ ಥರ ಪ್ಲೇಸಸ್ಸು ಉಳಿಯುತ್ತೆ. ಮನಸ್ಸಲ್ಲಿರೋ ನೋವು ಸಂಕಟ ಎಲ್ಲ ಹೋಗಿ ಪೀಸ್ಫುಲ್ಲಾಗಿ ಆರಾಮಾಗಿರ್ತೀರ ಇಲ್ಲಿ ಬಂದರೆ. ನೋಡ್ಬೋದು ಈ ಬಂಡೆ ಕಾಣಿಸ್ತಿದ್ದಿಲ್ಲ, ಈ ಬಂಡೆ ಮೇಲೆ ಕೂತ್ಕೊಂಡು ಪೀಸ್ಫುಲ್ಲಾಗಿ ಸುಮ್ಮನೆ ಕೂತ್ಕೊಂಡಿದ್ರು ಆ ಅನಿಸುತ್ತೆ. ನೋಡ್ಬೋದು ಕೂತ್ಕೊಂಡು ಮಲ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ಬೋದು. ಫ್ಯಾಮಿಲಿ ಸಮೇತ ಬಂದರೆ ಆರಾಮ ಒಂದು ಪಿಕ್ನಿಕ್ ಸ್ಪಾಟ್ ಥರ ಇರುತ್ತೆ, ಎಂಜಾಯ್ ಮಾಡ್ಬೋದು. ಈ ಒಂದು ವ್ಯೂ ಪಾಯಿಂಟಲ್ಲಿ ನಿಮಗೆ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾಣಿಸ್ತಿದೆ, ನೋಡ್ಬೋದು. ಇಲ್ಲಿ ನೋಡ್ಬೋದು ಸೂರ್ಯ ಮುಳುಗೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ. ಇಲ್ಲಿ ಕತ್ಲೆ ಆದರೂ ಕೂಡ ಎಷ್ಟು ಸಕ್ಕದಾಗಿದೆ ನೋಡ್ಬೋದು.
ಏರ್ಪೋರ್ಟ್ ಅಲ್ಲಿ ಹಾಕಿರೋ ಲೈಟ್ಗಳು ಕೂಡ ಕಾಣಿಸುತ್ತೆ ನೋಡ್ಬೋದು. ಏರೋಪ್ಲೇನು ಲ್ಯಾಂಡಿಂಗ್ ಆಗೋದು, ಟೇಕ್ ಆಫ್ ಆಗೋದು ಇಲ್ಲಿಂದನೇ ಕಾಣಿಸುತ್ತೆ. ಇಲ್ಲಿಂದ ಸಿಟಿ ವ್ಯೂಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಲ್ಲಿ ಕಾಣಿಸ್ತಿರೋ ಈ ಲೈಟ್ ಎಲ್ಲ ನೋಡ್ಬೋದು, ಏನೋ ಒಂಥರ ಕಣ್ಣಿಗೆ ಆನಂದ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕು, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಕರ್ನಾಟಕ.